एला वीडियो नोटिफिकेशन तप्पदे पड़ेलो सब्सक्राइब आगे पक्कदली कानिसुव बेल बटन प्रेस मोडोदन्नु मरिबेडि। हाय स्नेहितरे, स्मार्ट स्टडी सर्कल यूट्यूब चानल्गे स्वागत। स्नेहितरे, इंदिन वीडियो दल्ली नावु कर्नाटक भूगोल शास्त्रद मूरने भागद ओंदु अध्यायवन्न ई वीडियो दल्ली नोडोण। हिंदिन अध्यायगळु कर्नाटक भूगोल शास्त्र भाग ओंदु भाग एरडन्न यारु वीक्षिसिल्ल अदर लिंक अन्न डिस्क्रिप्शन बॉक्स ओ कमेंट बॉक्स अल्लि कोडलागिदे। आ लिंक अन्न क्लिक माडि हळेय वीडियोगळन्नु वीक्षिसि। इदु मूरने वीडियो, मूरने वीडियो अन्न वीक्षिसि। मत्तु ई वीडियो निमगे इष्ट आगिद्रे तप्पदे लाइक बटन प्रेस माडि, लाइक माडि निम्म अभिप्रायवन्न व्यक्तपडिसि, कमेंट गळन्न कूड माडि। हागू नम्म चानल् गे यारादरू सब्स्क्राइब आगिल्ल अंद्रे सब्स्क्राइब माड्कोळ्ळि। अदर पक्कदल्लि काणुत्ता इरुवंतह बेल ऐकान् अन्न क्लिक माडि। बन्नि स्नेहितरे, ई ओंदु वीडियो दल्लि कर्नाटक भूगोल शास्त्रद ओंदु कंटिन्यूड पार्ट आगिरुवंतह भाग 3 अन्न वीक्षिसोण। कर्नाटकद जल संपन्मूलगळु, जल संपन्मूलगळिगे प्रमुखवादंतह आकर यावुदंद्रे नदीगळु। कर्नाटकद नदी जालगळन्न मुख्यवागि पूर्वाभिमुखवागि हरियुवंत नदीगळु मत्तु पश्चिमाभिमुखवागि हरियुवंत नदीगळु अंत एरडु विधगळागि विंगडणे माडुत्तीवि। अंद्रे नदीगळु ಯಾವ ದಿಕ್ಕಿಗೆ, ಕರ್ನಾಟಕದ ಯಾವ ದಿಕ್ಕಿಗೆ ಹರಿಯುತ್ತವೆ ಅನ್ನುವ ಆಧಾರದ ಮೇಲೆ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ। ಮೊದಲನೇ ವಿಧ ಯಾವುದು? ಪೂರ್ವಾಭಿಮುಖವಾಗಿ ಹರಿಯುವಂತ ನದಿಗಳು। ಎರಡನೇ ವಿಧ ಯಾವುದು? ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು। ಇವುಗಳ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ। ಹೋಗೋಣ। ಪೂರ್ವಕ್ಕೆ ಹರಿಯುವಂತ ನದಿಗಳು ಯಾವುದು? ಕಾವೇರಿ ನದಿ। ಅಂದ್ರೆ ಪೂರ್ವಕ್ಕೆ ಅಂದ್ರೆ ಇವೆಲ್ಲವೂ ಬಂಗಾಳ ಕೊಲ್ಲಿಯನ್ನ ಸೇರುತ್ತವೆ। ಪೂರ್ವಕ್ಕೆ ಹರಿಯುವಂತ ನದಿಗಳು ಯಾವುದು? ಕಾವೇರಿ ನದಿ, ಮಲಪ್ರಭಾ ನದಿ, ಹೇಮಾವತಿ ನದಿ, ಶಿಂಶಾ ನದಿ, ಪಾಲಾರ, ಸೀತಾ, ಕುಮದ್ವತಿ, ಹಾರಂಗಿ, ಅರ್ಕಾವತಿ, ಕೃಷ್ಣ, ಭೀಮಾ, ಮಹಾರಾಷ್ಟ್ರದಲ್ಲಿ ಹುಟ್ಟುವಂತ ಘಟಪ್ರಭಾ, ಡೋಣಿ, ಕಬಿನಿ, ಮಾಂಜ್ರಾ। ಈ ಅರ್ಕಾವತಿ ಅನ್ನೋದು ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಯೋ ಅಥವಾ ಪೂರ್ವಾಭಿಮುಖವಾಗಿ ಹರಿಯುವಂತ ನದಿಯೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಂದ್ಸಲ ಕನ್ಫರ್ಮ್ ಮಾಡಿ। ಇವೆಲ್ಲವೂ ಪೂರ್ವಕ್ಕೆ ಹರಿಯುವಂತಹ ನದಿಗಳಾಗಿವೆ। ನಂತರ ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿಗಳು ಅಂದ್ರೆ ಅರಬ್ಬಿ ಸಮುದ್ರವನ್ನ ಸೇರತಕ್ಕಂತಹ ನದಿಗಳು ಯಾವುದು? ಶರಾವತಿ, ನೇತ್ರಾವತಿ, ಕಾಳಿ, ವರಾಹಿ, ಶಾಲ್ಮಲ, ಮಹದಾಯಿ ನದಿ ಅಥವಾ ಮಾಂಡೋವಿ, ಬೇಡ್ತಿ ನದಿ, ಅಗನಾಶಿನಿ। ಇವೆಲ್ಲವೂ ಮಲೆನಾಡಿನಲ್ಲಿ ಹುಟ್ಟಿ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯನ್ನು ಉಂಟಾಗಿ ಇವೆಲ್ಲವೂ ಅರಬ್ಬಿ ಸಮುದ್ರವನ್ನ ಸೇರುತ್ತವೆ, ಕರ್ನಾಟಕದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ। ಈಗ ಪೂರ್ವಕ್ಕೆ ಹರಿಯುವಂತ ಪ್ರಮುಖವಾದಂತ ಎರಡು ನದಿಗಳ ಬಗ್ಗೆ ಇಲ್ಲಿ ಡೀಟೇಲ್ಸ್ ಅನ್ನು ತಿಳಿದುಕೊಳ್ಳೋಣ। ಕೃಷ್ಣಾ ನದಿ ಮತ್ತು ಕಾವೇರಿ ನದಿ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್. ಮೊದಲನೆಯದು ಕೃಷ್ಣಾ ನದಿ। ಕೃಷ್ಣಾ ನದಿ ಹುಟ್ಟುವಂತ ಸ್ಥಳ ಯಾವುದು? ಮಹಾರಾಷ್ಟ್ರದ ಮಹಾಬಲೇಶ್ವರ। ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತೆ। ಕರ್ನಾಟಕದಲ್ಲಿ ಇದು ಹರಿಯುವಂತ ಉದ್ದ ಎಷ್ಟು? 480 ಕಿಲೋಮೀಟರ್ಗಳು ಕರ್ನಾಟಕದಲ್ಲಿ ಇದು ಹರಿಯುತ್ತೆ। ಹೀಗಾಗಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವಂತ ನದಿ ಕೃಷ್ಣಾ ನದಿ ಆಗಿದೆ। ಪರೀಕ್ಷೆಯಲ್ಲಿ ಕೇಳಬಹುದು, ಇಂಪಾರ್ಟೆಂಟ್. ನಂತರ ಕೃಷ್ಣಾ ನದಿಯ ಉಪನದಿಗಳು ಯಾವುದು? ಭೀಮಾ ನದಿ, ತುಂಗಭದ್ರಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ, ಡೋಣಿ ನದಿ। ತುಂಗಭದ್ರಾ ಆಂಧ್ರಪ್ರದೇಶದಲ್ಲಿ ಕೃಷ್ಣಾ ನದಿಯನ್ನ ಸೇರಿಕೊಳ್ಳುತ್ತೆ। ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲ ವಿದ್ಯುತ್ ತಯಾರಿಕೆಗೆ ಅನುಕೂಲವಾಗಿದೆ। ಕೊನೆಯದಾಗಿ ಇದು ಬಂಗಾಳ ಕೊಲ್ಲಿಯನ್ನ ಸೇರಿಕೊಳ್ಳುತ್ತೆ। ಆಂಧ್ರಪ್ರದೇಶ ಮತ್ತು ಈ ತೆಲಂಗಾಣಗಳ ಗಡಿಗಳ ಮೂಲಕ ಹಾಯ್ದು ಶ್ರೀಶೈಲದ ಮೇಲೆ ಹಾಯ್ದು ನಂತರ ವಿಜಯವಾಡದ ಮೇಲೆ ಹಾಯ್ದು ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ। ಕಾವೇರಿ ನದಿ ಎರಡನೇ ಪ್ರಮುಖವಾದಂತ ನದಿ। ಇದು ಹುಟ್ಟುವ ಸ್ಥಳ ಯಾವುದು? ಕೊಡಗು ಜಿಲ್ಲೆಯ ತಲಕಾವೇರಿ। ಕಾವೇರಿ ನದಿಯ ಉಪನದಿಗಳು ಯಾವುದು? ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಶಾ, ಲಕ್ಷ್ಮಣ ತೀರ್ಥ, ಕಪಿಲ ಮತ್ತು ಸುವರ್ಣವತಿ। ಇವೆಲ್ಲವೂ ಕಾವೇರಿ ನದಿಯ ಉಪನದಿಗಳು। ನೋಡಿ, ಉಪನದಿಗಳು ಅಂದ್ರೆ ಅರ್ಥ ಏನು? ಈಗ ಕಾವೇರಿ ನದಿ ಇತರ ಹರಿತಾ ಇತ್ತು ಅಂದ್ರೆ ಓಕೆ, ಕಾವೇರಿ ನದಿ ಇದು ಹರಿತಾ ಇದೆ ಈ ಡೈರೆಕ್ಷನ್ ಅಲ್ಲಿ, ಯಾವ ದಿಕ್ಕಿಗೆ? ಪೂರ್ವ ದಿಕ್ಕಿಗೆ। ಪೂರ್ವ ದಿಕ್ಕಿಗೆ ಕಾವೇರಿ ನದಿ ಹರಿತಾ ಇದ್ರೆ ಸಣ್ಣ ಪುಟ್ಟ ಹಳ್ಳ ತೊರೆಗಳು ಓಕೆ, ಝರಿಗಳಂತ ಏನ್ ಕರೀತೀರಿ, ಇವೆಲ್ಲವೂ ಸಣ್ಣ ಪುಟ್ಟ ನದಿಗಳು ಈ ಮೇನ್ ದೊಡ್ಡದಾಗಿರುವಂತಹ ಕಾವೇರಿ ನದಿಗೆ ಸೇರ್ಕೊಳ್ಳುತ್ತವೆ। ಎಲ್ಲ ಡೈರೆಕ್ಷನ್ ಇಂದ ಸೇರ್ಕೊಂಡು ಇದು ದೊಡ್ಡ ನದಿಯಾಗಿ ಹರಿಯುತ್ತದೆ, ಇಂಪಾರ್ಟೆಂಟ್.
ಸಣ್ಣ ಪುಟ್ಟ ನದಿಗಳೆಲ್ಲ ಸೇರ್ಕೊಂಡು ಚರಂಡಿಗಳ ತರ ಸೇರ್ಕೊಂಡು ಹರಿದು ಈ ದೊಡ್ಡ ನದಿಗಳಿಗೆ ಸೇರೋದ್ರಿಂದ ಇವುಗಳನ್ನ ಉಪನದಿಗಳು ಅಂತ ಕರಿತೇವೆ. ಕರ್ನಾಟಕದಲ್ಲಿ ಸುಮಾರು 380 ಕಿಲೋಮೀಟರ್ ಹರಿಯುತ್ತದೆ ಕಾವೇರಿ ನದಿ. ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಇದು ಸೇರುತ್ತದೆ. ಕಾವೇರಿಯು ಕರ್ನಾಟಕದ ಪ್ರಮುಖವಾದಂಥ ನದಿ, ದಕ್ಷಿಣ ಗಂಗೆ ಎಂದು ಪ್ರಸಿದ್ಧಿ ಆಗಿದೆ. ಓಕೆ, ಡೆಕ್ಕನ್ ಗಂಗಾ ಅಂತ ಯಾವುದನ್ನ ಕರಿತೀವಿ, ಗೋದಾವರಿಯನ್ನ ಕರಿತೀವಿ, ಆದರೆ ದಕ್ಷಿಣ ಭಾರತದ ಗಂಗೆ ಅಂತ ಕಾವೇರಿ ನದಿಯನ್ನ ಕರಿತೀವಿ. ನಂತರ ಕಾವೇರಿ ನದಿ ನಿರ್ಮಿಸಿರುವಂತಹ ದ್ವೀಪಗಳು ಮತ್ತು ಜಲಪಾತಗಳು ಯಾವುದು? ಕಾವೇರಿ ನದಿ ನಿರ್ಮಿಸಿರುವಂತಹ ದ್ವೀಪಗಳು ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಶ್ರೀರಂಗ. ಆಮೇಲೆ ಜಲಪಾತಗಳು ಯಾವುದು ಪ್ರಮುಖವಾದಂಥದ್ದು? ಚುಂಚನಕಟ್ಟೆ, ಶಿವನ ಸಮುದ್ರ, ಹೊಗೇನಕಲ್ ಜಲಪಾತಗಳು. ಓಕೆ, ಈ ದಕ್ಷಿಣ ಗಂಗೆಯ ಮೇಲೆ ಸ್ವಲ್ಪ ಕಾಂಟ್ರವರ್ಸಿ ಇದೆ, ವಿವಾದ ಇದೆ. ಇದರ ಬಗ್ಗೆ KPSC ಹಲವಾರು ಬಾರಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದೆ. ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಕೂಡ ಇದರ ಮೇಲೆ ಪ್ರಶ್ನೆ ಬಂದಿತ್ತು. ಹೀಗಾಗಿ ಅವರ ಒಂದು ಕೀ ಉತ್ತರಗಳಿಗೆ ನಾವು ಕಾಯೋಣ, ಆವಾಗಲೇ ಒಂದು ಅಧಿಕೃತವಾದಂತಹ ಉತ್ತರ ನಮಗೆ ಲಭಿಸಲಿದೆ. ಪರೀಕ್ಷೆಯಲ್ಲಿ ಏನನ್ನ ಕೇಳಿದ್ರಂದ್ರೆ, ಡೆಕ್ಕನ್ ಗಂಗಾ ಎಂದು ಯಾವುದನ್ನ ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದರ ಆಯ್ಕೆಗಳು ಗೋದಾವರಿ ಮತ್ತು ಕಾವೇರಿ ಕೂಡ ಇತ್ತು. ಹೀಗಾಗಿ ಇದು ವಿವಾದ ಇದೆ. ನೋಡೋಣ KPSA ಒಂದು ಉತ್ತರ ಕೀಗಳನ್ನು ನೋಡಿ ಡಿಸೈಡ್ ಮಾಡೋಣ. ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವುದು? ಅನೇಕ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತವೆ. ಅಂದ್ರೆ ಮಲೆನಾಡು ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತವೆ. ಉದಾಹರಣೆಗೆ ಯಾವುದು? ಶರಾವತಿ ನದಿ ಆಗಿರಬಹುದು, ಕಾಳಿ ನದಿ, ಬೇಡ್ತಿ ನದಿ, ನೇತ್ರಾವತಿ ನದಿ, ವರಾಹಿ ನದಿ, ಅಗನಾಶಿನಿ ನದಿ. ಶರಾವತಿ ನದಿ ನಿರ್ಮಿತ ಜೋಗ್ ಜಲಪಾತ ಜಗತ್ ಪ್ರಸಿದ್ಧವಾಗಿದೆ. ಇದು ಭಾರತದ ಎತ್ತರದ ಜಲಪಾತವಾಗಿತ್ತು. ಇತ್ತೀಚೆಗೆ ಇದು ಭಾರತದ ಎತ್ತರ ಜಲಪಾತ ಆಗಿತ್ತು, ಆದರೆ ಈಗ ಕುಂಚಿಕಲ್ ಜಲಪಾತ, ನೆನ್ಪಿಟ್ಕೊಳ್ಳಿ, ಕುಂಚಿಕಲ್ ಜಲಪಾತ ಈಗ ಭಾರತದ ಎತ್ತರವಾದಂತಹ ಒಂದು ಜಲಪಾತ ಆಗಿದೆ. ನಂತರ ಇತರೆ ಪ್ರಮುಖವಾದಂತಹ ಜಲಪಾತಗಳ್ಯಾವುದು? ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಿತವಾಗಿದೆ. ನೇತ್ರಾವತಿಯಿಂದ ನಿರ್ಮಿತವಾಗಿರುವಂತಹ ಜಲಪಾತ ಪ್ರಮುಖವಾದದ್ದು. ಬಂಡಾಜಿ ಜಲಪಾತ, ಉಂಚಳ್ಳಿ ಜಲಪಾತ ನಿರ್ಮಿತವಾಗಿರುವುದು ಅಗನಾಶಿನಿ ನದಿಯಿಂದ. ಛಾಯಾ ಭಗವತಿ ಜಲಪಾತ ನಿರ್ಮಿತವಾಗಿರುವುದು ಡೋಣಿ ನದಿಯಿಂದ. ಮಾಗೋಡು ಜಲಪಾತ ರಚಿತವಾಗಿರುವುದು ಬೇಡ್ತಿ ಅಥವಾ ಗಂಗವಳ್ಳಿ ನದಿಯಿಂದ. ಮುಂದೆ ವ್ಯವಸಾಯ. ಓಕೆ, ವ್ಯವಸಾಯದ ಬಗ್ಗೆ ಕೂಡ ನಾವು ಜಿಯೋಗ್ರಫಿಯಲ್ಲಿ ತಿಳಿದುಕೊಳ್ಬೇಕಾಗತ್ತೆ. ಅದು ಕೇವಲ ಕರ್ನಾಟಕ ಜಿಯೋಗ್ರಫಿ ಅಂತಲ್ಲ, ಸರ್ವೇ ಸಾಮಾನ್ಯವಾಗಿ ಭೂಗೋಳಶಾಸ್ತ್ರ. ಇದರಲ್ಲಿ ವ್ಯವಸಾಯದ ಬಗ್ಗೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿದೆ ಪರೀಕ್ಷಾ ದೃಷ್ಟಿಯಿಂದ. ಭೂಮಿಯನ್ನ ಉಳುಮೆ ಮಾಡಿ ಬೆಳೆಯುವುದನ್ನ ವ್ಯವಸಾಯ ಅಂತ ಕರಿತೇವೆ. ಕರ್ನಾಟಕದ 61.4% ಭಾಗದಷ್ಟು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವಾಗಿರೋದ್ರಿಂದ ಅವರು ವ್ಯವಸಾಯವನ್ನ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ. ವ್ಯವಸಾಯದ ವಿಧಗಳು ಯಾವುದು? ನೋಡಿ, ವ್ಯವಸಾಯದ ವಿಧಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ, ನೆನಪಿಡಿ. ಜೀವನ ಆಧಾರ ವ್ಯವಸಾಯ, ನೀರಾವರಿ ಬೇಸಾಯ, ಒಣ ಬೇಸಾಯ, ಮಿಶ್ರ ಬೇಸಾಯ, ಸ್ಥಳಾಂತರ ಬೇಸಾಯ, ವಾಣಿಜ್ಯ ಬೇಸಾಯ, ನೆಡುತೋಪು ಬೇಸಾಯ. ನೋಡಿ, ಇವುಗಳ ಹೆಸರೇ ಹೇಳುತ್ತೆ ಈ ಒಂದು ವ್ಯವಸಾಯ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಈ ಹೆಸರೇ ಹೇಳುತ್ತೆ. ನೋಡಿ, ಜೀವನ ಆಧಾರ ವ್ಯವಸಾಯ ಅಂದ್ರೇನು? ಅವರ ಜೀವನಾಧಾರಕ್ಕಾಗಿ ಒಂದು ಬೆಳೆಗಳನ್ನ ಬೆಳೀತಾ ಇರ್ತಾರೆ, ಅವರ ಒಂದು ಹೊತ್ತಿನ ಊಟಕ್ಕಾಗಿ ಬೆಳೀತಾ ಇರ್ತಾರೆ, ಜೀವನಕ್ಕೋಸ್ಕರ ಇದನ್ನ ಜೀವನಾಧಾರ ಬೇಸಾಯ ಅಂತಾರೆ. ನೀರಾವರಿ ಬೇಸಾಯ ಅಂದ್ರೆ ಈ ಒಂದು ಕೆರೆ ಕಾಲುವೆಗಳಿಂದ ಬೋರ್ವೆಲ್ಗಳಿಂದ ನೀರಾವರಿಯನ್ನ ಬಳಸಿ ಬೆಳೆಯುವುದನ್ನ ನೀರಾವರಿ ಬೇಸಾಯ ಅಂತಾರೆ. ಒಣ ಬೇಸಾಯ ಅಂದ್ರೆ ಮಳೆಯನ್ನ ಆಧರಿಸಿ ಬೆಳೆಯುವುದು. ಮಿಶ್ರ ಬೇಸಾಯ ಅಂದ್ರೆ ಹೈನುಗಾರಿಕೆ ಆಗಿರಬಹುದು, ಜೇನುಗಾರಿಕೆ ಆಗಿರಬಹುದು, ಬೆಳೆಗಳ ಜೊತೆಗೆ ಇವುಗಳನ್ನೆಲ್ಲ ಸಾಕಿಕೊಂಡು ಬೆಳೆಯುವುದನ್ನ ಮಿಶ್ರ ಬೇಸಾಯ ಅಂತಾರೆ. ಸ್ಥಳಾಂತರ ಬೇಸಾಯ ಅಂದ್ರೆ ಒಂದು ಸ್ಥಳದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೆರಡು ವರ್ಷ ಬಿತ್ತನೆ ಮಾಡಿ ಅದು ಫಲವತ್ತತೆ, ಆ ಮಣ್ಣಿನ ಫಲವತ್ತತೆ ಕಡಿಮೆ ಆದಾಗ ಮತ್ತೆ ಇನ್ನೊಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಬಿತ್ತನೆ ಮಾಡುವುದು, ಸ್ಥಳಾಂತರಗೊಳ್ಳುವುದು, ಇದನ್ನ ಸ್ಥಳಾಂತರ ಬೇಸಾಯ ಅಂತಾರೆ. ವಾಣಿಜ್ಯ ಬೇಸಾಯ ಅಂದ್ರೆ ವಾಣಿಜ್ಯಕ್ಕೋಸ್ಕರ ಅಥವಾ ಕಮರ್ಷಿಯಲ್ ಪರ್ಪಸ್ ಆಗಿ ಬೆಳೆಯುವಂತಹ ಒಂದು ಬೆಳೆಯನ್ನ ವಾಣಿಜ್ಯ ಬೇಸಾಯ ಅಂತ ಕರೀತಾರೆ. ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಜೀವನಾಧಾರ ಬೇಸಾಯ ಅಂದ್ರೇನು? ರೈತರು ಅಥವಾ ಸ್ಥಳೀಯವಾಗಿ ಜೀವನೋಪಾಯಕ್ಕಾಗಿ ಬೆಳೆ ಬೆಳೆಯುವ ಕೃಷಿಗೆ ಜೀವನಾಧಾರ ಬೇಸಾಯ ಅಂತ ಕರೀತಾರೆ. ಇದು ಪುರಾತನ ಮಾದರಿಯಾದಂತಹ ಬೇಸಾಯ ಆಗಿದೆ.
ನೀರಾವರಿ ಬೇಸಾಯ ಕಾಲುವೆ ಕೆರೆ ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿಗೆ ಪದ್ಧತಿಗೆ ನೀರಾವರಿ ಬೇಸಾಯ ಅಂತ ಕರಿತೇವೆ ಒಣ ಬೇಸಾಯ ಅಂದ್ರೇನು ಮಳೆ ಆಶ್ರಿತ ಬೆಳೆಗಳ ಸಾಗುವಳಿಗೆ ಒಣ ಅಥವಾ ಶುಷ್ಕ ಬೇಸಾಯ ಅಂತ ಕರಿತೇವೆ ಮಿಶ್ರ ಬೇಸಾಯ ಅಂದ್ರೇನು ಬೆಳೆ ಬೆಳೆಯುವುದರ ಜೊತೆಗೆ ಪಶು ಸಂಗೋಪನೆ ರೇಷ್ಮೆ ಕೃಷಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮೀನುಗಾರಿಕೆ ಮುಂತಾದ ಉಪಕಸುಬುಗಳನ್ನು ನಿರ್ವಹಿಸುವುದನ್ನು ಮಿಶ್ರ ಬೇಸಾಯ ಅಂತ ಕರೀತಾರೆ ಮುಂದೆ ಸ್ಥಳಾಂತರ ಬೇಸಾಯ ಯಾವುದೇ ಒಂದು ಪ್ರದೇಶದಲ್ಲಿ ಜನರು ಸ್ಥಿರವಾಗಿ ನೆಲೆಸದೆ ಅಲ್ಲಿರುವ ಅರಣ್ಯಗಳನ್ನು ಕಡಿದು ಬೇಸಾಯ ಮಾಡುವರು ಒಂದೆರಡು ವರ್ಷ ಬೇಸಾಯ ಮಾಡಿ ಅಲ್ಲಿನ ಮಣ್ಣಿನ ಫಲವತ್ತತೆ ಕಡಿಮೆ ಆದ ನಂತರ ಬೇರೆ ಪ್ರದೇಶಗಳಿಗೆ ಹೋಗಿ ಬೇಸಾಯ ಮಾಡುವರು ಇಂತಹ ಬೇಸಾಯವನ್ನು ಸ್ಥಳಾಂತರ ಬೇಸಾಯ ಅಂತ ಕರಿತೇವೆ ವಾಣಿಜ್ಯ ಬೇಸಾಯ ಅಂದ್ರೇನು ವ್ಯಾಪಾರದ ಉದ್ದೇಶಕ್ಕೆ ಸಲುವಾಗಿ ಕೈಗೊಳ್ಳುವಂತಹ ಬೇಸಾಯವನ್ನು ವಾಣಿಜ್ಯ ಬೇಸಾಯ ಅಂತ ಕರೀತಾರೆ ನೆಡುತೋಪು ಬೇಸಾಯ ಅಂದ್ರೇನು ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಹಣ ಗಳಿಕೆಗಾಗಿ ಕೆಲವೇ ಬಹುವಾರ್ಷಿಕ ಬೆಳೆಗಳನ್ನು ಸಾಗುವಳಿ ಮಾಡುವುದನ್ನು ನೆಡುತೋಪು ಬೇಸಾಯ ಅಂತ ಕರೀತಾರೆ ಬಹುವಾರ್ಷಿಕ ಬೆಳೆಗಳು ಈಗ ಕರ್ನಾಟಕದ ನೀರಾವರಿ ಬಗ್ಗೆ ತಿಳಿತಾ ಹೋಗೋಣ ಕೃಷಿಗೆ ಕೃತಕವಾಗಿ ನೀರು ಪೂರೈಸುವುದನ್ನು ನೀರಾವರಿ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ ಇರಿಗೇಷನ್ ಓಕೆ ಇರಿಗೇಷನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ ಅಂದರೆ ಕೃಷಿ ಜಮೀನುಗಳಿಗೆ ಮಳೆಯನ್ನು ಆಧರಿಸದೆ ಮಳೆಯ ಮೇಲೆ ಅವಲಂಬನೆ ಆಗದೆ ಕೃಷಿಗೆ ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ಬಾವಿ ಕೆರೆ ಕಾಲುವೆಗಳಿಂದ ನೀರನ್ನು ಹರಿಸಿ ನೀರು ಪೂರೈಸುವುದನ್ನು ನೀರಾವರಿ ಅಥವಾ ಇರಿಗೇಷನ್ ಅಂತ ಕರೀತಾರೆ ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆ ಇರುವುದರಿಂದ ಅಂದರೆ ಮಳೆ ಫಿಕ್ಸ್ ಆಗಿ ಇದೇ ಡೇಟಿಗೆ ಇದೇ ತಿಂಗಳಿಗೆ ಬರುತ್ತಂತ ಹೇಳೋಕೆ ಆಗಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕಂದರೆ ರೈತ ತನ್ನ ಬೆಳೆಯನ್ನು ಬೆಳೆದು ಮಳೆ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅದು ಒಂದು ತಪ್ಪಾದ ಯೋಚನೆ ಆಗುತ್ತೆ ಯಾಕಂದರೆ ಮಳೆ ಸರ್ವೇ ಸಾಮಾನ್ಯವಾಗಿ ಅಂದುಕೊಂಡಂತೆ ಆಗೋದಲ್ಲ ಎಷ್ಟೋ ಸಲ ಎಲ್ ನೀನೋ ಆಗುತ್ತೆ ಎಷ್ಟೋ ಸಲ ಲಾನಿನ ಆಗುತ್ತೆ ಎಷ್ಟೋ ಸಲ ಮಳೆನೇ ಬರೋದಿಲ್ಲ ಇದು ರೈತರಿಗೆ ಗೊತ್ತಿರೋದಿಲ್ಲ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕು ನೀರಾವರಿಗಳನ್ನು ಬಳಸಬೇಕು ಅದು ಬಾವಿ ನೀರಾವರಿ ಆಗಿರ್ಬೋದು ಕಾಲುವೆ ನೀರಾವರಿ ಆಗಿರ್ಬೋದು ಬೋರ್ವೆಲ್ಗಳಾಗಿರ್ಬೋದು ಕೆರೆಗಳಾಗಿರ್ಬೋದು ಪ್ರಮುಖವಾದಂತಹ ಇವು ನೀರಾವರಿ ಆಕರಗಳಾಗಿವೆ ದೊಡ್ಡ ಕೆರೆ ದಾವಣಗೆರೆಯದು ಶಾಂತಿ ಸಾಗರ ಕೆರೆ ಅಂದ್ರೆ ಕರ್ನಾಟಕದ ದೊಡ್ಡ ಕೆರೆ ಯಾವುದು ದಾವಣಗೆರೆಯ ಶಾಂತಿ ಸಾಗರ ಕೆರೆ ರಾಯಚೂರು ಜಿಲ್ಲೆಯು ರಾಜ್ಯದಲ್ಲೇ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದಂತಹ ಜಿಲ್ಲೆ ಆಗಿದೆ ಶಿವಮೊಗ್ಗ ಜಿಲ್ಲೆಯು ರಾಜ್ಯದಲ್ಲೇ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿದ ಜಿಲ್ಲೆ ಆಗಿದೆ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ರಾಯಚೂರು ಜಿಲ್ಲೆ ಯಾವುದಕ್ಕೆ ಫೇಮಸ್ ಇದೆ ಕಾಲುವೆ ನೀರಾವರಿ ಅಥವಾ ಕೆನಾಲ್ ಕೆನಾಲ್ ನೀರು ಕೆನಾಲ್ ಇರಿಗೇಷನ್ ಅನ್ನು ಹೊಂದಿರುವಂತಹ ಅತಿ ಹೆಚ್ಚು ಕೆನಾಲ್ ಇರಿಗೇಷನ್ ಅಥವಾ ಕಾಲುವೆ ನೀರಾವರಿಯನ್ನು ಹೊಂದಿದಂತಹ ಜಿಲ್ಲೆ ಯಾವುದು ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಕೆರೆ ನೀರಾವರಿ ಕೆರೆಗಳಿಂದ ಒಂದು ನೀರಾವರಿ ಸಂಪರ್ಕವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಶಿವಮೊಗ್ಗ ಬೆಳಗಾವಿ ಜಿಲ್ಲೆಯು ರಾಜ್ಯದಲ್ಲೇ ಅತಿ ಹೆಚ್ಚು ಬಾವಿ ನೀರಾವರಿ ಓಕೆ ವೆಲ್ ಅಂತ ಕರೀತಾರೆ ಬಾವಿ ನೀರಾವರಿ ವೆಲ್ ಇರಿಗೇಷನ್ ಓಕೆ ಬಾವಿ ನೀರಾವರಿಯನ್ನ ಹೊಂದಿದಂತಹ ಜಿಲ್ಲೆಯಾಗಿದೆ ಹಾಗೂ ಕೊಳವೆ ಬಾವಿ ನೀರಾವರಿಯಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಬೆಳಗಾವಿ ಇದೆ ನೋಡಿ ಬಾವಿ ಅಂದ್ರೆ ಬೆಳಗಾವಿ ಅಂತ ನೆನಪಿಟ್ಕೊಳ್ಳಿ ಜಿಲ್ಲಾವಾರು ನೀರಾವರಿ ಪ್ರದೇಶಗಳನ್ನು ತೆಗೆದುಕೊಂಡ್ರೆ ಬೆಳಗಾವಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಪ್ರತಿಯಾಗಿ ಕೊಡಗು ಜಿಲ್ಲೆ ಕೊನೆಯ ಸ್ಥಾನದಲ್ಲಿ ಕಂಡುಬರುತ್ತದೆ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಮುಂದೆ ಪ್ರಮುಖವಾದಂತಹ ನೀರಾವರಿ ಯೋಜನೆಗಳು ಯಾವುದು ಕರ್ನಾಟಕದ ಪ್ರಮುಖವಾದಂತಹ ನೀರಾವರಿ ಯೋಜನೆಗಳು ಸುಮ್ಮನೆ ನೆನಪಿಡಿ ಕೃಷ್ಣರಾಜಸಾಗರ ಅಣೆಕಟ್ಟು ಕಾವೇರಿ ನದಿಗೆ ಕಟ್ಟಲಾಗಿದೆ ತುಂಗಭದ್ರಾ ನೀರಾವರಿ ಯೋಜನೆ ಹೇಮಾವತಿ ನೀರಾವರಿ ಯೋಜನೆ ಕಬಿನಿ ಹಾರಂಗಿ ವಾಣಿ ವಿಲಾಸ ಸಾಗರ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ವಾಣಿ ವಿಲಾಸ ಸಾಗರ ವೇದವತಿ ನದಿಗೆ ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನಾರಾಯಣಪುರ ಒಂದು ಡ್ಯಾಮ್ ಆಗಿದೆ ಇದು ಬಸವಸಾಗರ ಅಂತ ಕರಿತೀವಿ ಇದು ಕೂಡ ಕೃಷ್ಣಾ ನದಿಗೆ ಒಂದು ಅಡ್ಡಲಾಗಿ ಕಟ್ಟಲಾಗಿರುವಂತಹ ಒಂದು ಡ್ಯಾಮ್ ಆಗಿದೆ ಮಲಪ್ರಭಾ ಕಾರಂಜಾ ಬೆಣ್ಣೆ ತೊರೆ ಯೋಜನೆ ಹಿಪ್ಪರಿಗಿ ಬ್ಯಾರೇಜ್ ಭದ್ರಾ ಯೋಜನೆ ಇವೆಲ್ಲವೂ ಕರ್ನಾಟಕದ ಒಂದು ಪ್ರಮುಖವಾದಂತಹ ನೀರಾವರಿ ಯೋಜನೆಗಳಾಗಿವೆ ಜಲ ವಿದ್ಯುತ್ ಶಕ್ತಿ ಯೋಜನೆಗಳು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲ ವಿದ್ಯುತ್ ಶಕ್ತಿ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ ಯಾಕೆ ಅಂತ ಇಲ್ಲಿ ಮುಂದೆ ನೋಡಿ
ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಯಾಕಂದ್ರೆ ಇಲ್ಲಿ ಗಮನಿಸಿ, ಇದು ಪಶ್ಚಿಮ ಘಟ್ಟಗಳ ಸಾಲುಗಳು. ಓಕೆ, ಪಶ್ಚಿಮ ಘಟ್ಟಗಳ ಸಾಲುಗಳು, ಇಲ್ಲಿ ಬಿದ್ದಂತಹ ಮಳೆಯು ಪೂರ್ವ ದಿಕ್ಕಿಗೆ ಹರಿದು ಹೋಗುವಾಗ ತುಂಬಾ ದೊಡ್ಡದಾಗಿರುವಂತಹ ಒಂದು ಪಥವನ್ನ ಆಯ್ದುಕೊಳ್ಳುತ್ತವೆ. ಯಾಕಂದ್ರೆ ಬಂಗಾಳ ಕೊಲ್ಲಿಯನ್ನ ಅದು ಸೇರ್ಬೇಕಾದ್ರೆ ಸುಮಾರು ಮಿನಿಮಮ್ ಅಂದ್ರು 1,000 ಕಿಲೋಮೀಟರ್ ವರೆಗೂ ಕೂಡ ಅವು ಒಂದು ಚಲಿಸಬೇಕಾಗುತ್ತೆ. ಈ ಹಂತದಲ್ಲಿ ಹಲವಾರು ಡ್ಯಾಮ್ಗಳನ್ನ ಬ್ಯಾರೇಜ್ಗಳನ್ನ ನಿರ್ಮಿಸುವುದರಿಂದ ಅಲ್ಲಿ ಜಲ ವಿದ್ಯುತ್ ಶಕ್ತಿಯನ್ನ ಪಡೆಯಬಹುದಾಗಿದೆ. ಆದ್ರೆ ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಡೈರೆಕ್ಟ್ ಆಗಿ ಇಲ್ಲಿ ಬಿದ್ದಂತಹ ಮಳೆಯು ನೇರವಾಗಿ ಕರಾವಳಿ ಒಂದು ಪ್ರದೇಶದಲ್ಲಿ ಬಂದು ನೇರವಾಗಿ ಸಮುದ್ರವನ್ನ ಸೇರೋದ್ರಿಂದ ಇಲ್ಲಿ ಡ್ಯಾಮ್ಗಳನ್ನ ಕಟ್ಟೋದು ಅಷ್ಟು ಒಂದು ಸುಲಭದ ಮಾತಲ್ಲ, ಮತ್ತು ಕಟ್ಟೋದು ಒಂದು ಉಚಿತವಾದಂತಹ ಯೋಜನೆ ಅಲ್ಲ. ಅಲ್ಲಿ ಜಲ ವಿದ್ಯುತ್ ಶಕ್ತಿಯನ್ನ ಜಾಸ್ತಿ ಉತ್ಪಾದನೆ ಮಾಡೋದಕ್ಕೆ ಆಗಲ್ಲ. ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಶಕ್ತಿಯನ್ನ ಸರಬರಾಜು ಮಾಡಲು 1902ರಲ್ಲಿ ಶಿವನ ಸಮುದ್ರದ ಬಳಿ ವಿದ್ಯುದಾಗಾರವ ಒಂದು ಕಾರ್ಯಾರಂಭ ಮಾಡಿತು. 1902ರಲ್ಲಿ ಕರೆಂಟ್ ಅನ್ನ, ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಿದ್ರು. ಯಾವುದಕ್ಕೆ? KGF ಗೆ, ಕೋಲಾರದ ಚಿನ್ನದ ಗಣಿಗೆ ಒಂದು ವಿದ್ಯುತ್ ಅನ್ನ ಪೂರೈಸಬೇಕು ಅನ್ಕೊಂಡು ಶಿವನ ಸಮುದ್ರದ ಬಳಿ. 1940ರಲ್ಲಿ ಶಿಂಷಾ ನದಿಗೆ ರಾಜ್ಯದ 2ನೇ ಜಲ ವಿದ್ಯುತ್ ಯೋಜನೆಯನ್ನ ನಿರ್ಮಿಸಲಾಯಿತು. ಹೆಚ್ಚಾದ ವಿದ್ಯುತ್ ಬೇಡಿಕೆಯನ್ನ ಪೂರೈಸಲು ಶರಾವತಿ ನದಿಯ ಜೋಗ ಜಲಪಾತದ ಬಳಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ 1947ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮುಂದೆ ಕರ್ನಾಟಕವು ಜಲ ವಿದ್ಯುತ್ ಉತ್ಪಾದನೆಯಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಕರ್ನಾಟಕದ ಜಲ ವಿದ್ಯುತ್ ಯೋಜನೆಗಳ್ಯಾವುದು? ಶಿವನ ಸಮುದ್ರ, ಶಿಂಷಾ, ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ, ಇದು ಶರಾವತಿ ನದಿದು, ಶಿಂಷಾ ಇದೆಲ್ಲ ಕಾವೇರಿ ನದಿದು, ಸೂಪಾ, ನಾಗಜರಿ, ಕದ್ರಾ ಮತ್ತು ಕೊಡಸಳ್ಳಿ, ಭದ್ರಾ, ತುಂಗಭದ್ರಾ, ಆಲಮಟ್ಟಿ, ಆಲಮಟ್ಟಿ ಕೃಷ್ಣಾ ನದಿದ್ದು, ಓಕೆ, ಕೊಡಸಳ್ಳಿ ಇದು ಕೂಡ ಕಾಳಿ ನದಿದು. ಇದು ಕರ್ನಾಟಕದ ಪ್ರಮುಖವಾದಂತಹ ಜಲ ವಿದ್ಯುತ್ ಯೋಜನೆಗಳು. ಓಕೆ, ಇಲ್ಲಿಗೆ ಕರ್ನಾಟಕ ಜಿಯೋಗ್ರಫಿ ಭಾಗ 3 ಮುಗಿತು. ಇನ್ನು ಭಾಗ 4 ಮತ್ತು ಭಾಗ 5 ವಿಡಿಯೋಗಳು ಬರಲಿವೆ. ಭಾಗ 5ಕ್ಕೆ ಕರ್ನಾಟಕದ ಜಿಯೋಗ್ರಫಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಲೈಕ್ ಮಾಡಿ ಈ ವಿಡಿಯೋನ, ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾನು ನಿಮಗೆಲ್ಲ ಒಂದು ಕೇಳ್ಕೊಳ್ತೀನಂದ್ರೆ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ತಲುಪಿಸಿ, ಹಾಗೂ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನ್ಯವಾದ.